ನನ್ನ ಹತ್ರ ಬಂದು ಫೋಟೋ ಹೊಡ್ಸ್ಕೊಂಡು ಫೋಟೋ ಇದು ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ನೀವು ಇನ್ನೇನೋ ಅಂತ ತಿಳ್ಕೊಂಡು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅಂತೇಳಿ ಅವ್ರ ಮೈಲೈ ತಗೊಳ್ಳೋ ಅಂತ ಕ್ಯಾರೆಕ್ಟರ್ ಇರುವಂತವ್ರು. ಅದಕ್ಕೆ ಎಚ್ಚರಿಕೆ ಇರಲಿ, ಯಾರು ಬಂದ್ರು ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಕ್ಷೇತ್ರದಲ್ಲಿ ಏನಾರ ನಡೀತದೆ ಅಂತ ಹೇಳಿದ್ರೆ ಅದು ಕುಸುಮ ಮಾತ್ರ 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 ಕಾಂಗ್ರೆಸ್ ಪಕ್ಷದಲ್ಲಿ ನಡೀತದೆ, ಇನ್ಯಾರ ಮಾತ್ರ ನಡೆಯೋದಿಲ್ಲ. ನಿಮ್ಮ ನಾಯಕರಿಗೆ ಏನು ಶಕ್ತಿ ಕೊಡಬೇಕೋ ಆ ಶಕ್ತಿ ಕೊಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಶುಭವನ್ನ ಕೋರಿ, ಊಟದ ವ್ಯವಸ್ಥೆ ಇದೆ, ತಮ್ಮೆಲ್ಲರೂ ಕೂಡ ತಾಳ್ಮೆಯಿಂದ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡು ಊಟ ಮಾಡಿ ಮತ್ತೆ ನೀವೆಲ್ಲ ಕೂಡ ತೆರಳಿ. ನಮ್ಮ ಪುಟ್ಟರಾಜು ಕೆಳಗಡೆ ನಿಂತ್ಬಿಟ್ಟ, ಅವನು ಯಾಕೆ ಮೇಲ್ ಬರಲಿಲ್ಲ ಇವತ್ತು. ಸಾಕಷ್ಟು ಜನ ಮುಖಂಡರುಗಳು ನಮ್ಮ ವಕೀಲರು ಜಾಲಹಳ್ಳಿಯಿಂದ ಅವರು ಅಲ್ಲಿ ಬಂದು ಆ ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಅವರು ಕೂಡ ಎಚ್ ಎಂ ಟಿ ಇಂದ ಬಂದವರು, ಅವರು ಅಲ್ಲೇ ಕೂತ್ಬಿಟ್ಟಿದ್ದಾರೆ. ಸೊ ಅಲ್ಲಲ್ಲಲ್ಲಲ್ಲಲ್ಲಿ ಮುಖಂಡರುಗಳ ಕಣ್ಣು ಕಾಣಿಸ್ತಾ ಇದೆ ನನಗೆ, ಯಾರು ಬಂದಿದ್ದೀರಿ ಯಾರು ಬಂದಿಲ್ಲ ಅಂತೇಳಿ ಎಲ್ಲರನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನಿಮ್ಮ ವಿಶ್ವಾಸ, ಪ್ರೀತಿ, ಗೌರವ, ನಿಮ್ಮ ಆತ್ಮಸ್ಥೈರ್ಯ ಇದೇ ರೀತಿ ಇರಲಿ, ನಾನು ನಿಮ್ ಜೊತೆ ಇದ್ದೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ನನ್ಸಿ ನಿಮ್ಮ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.